ನನ್ನಿಂದ ನೀನು ಎಲ್ಲಾನು ಕಳ್ಕೊಳ್ಳೋ ತರ ಆಗಬರ್ದು ನೋಡು ನಾವು ಟೈಮ್ ತಗೊಂಡು ಎಲ್ಲರನ್ನು ಒಪ್ಪಿಸಿ ಎಲ್ಲರ ಆಶೀರ್ವಾದನೂ ತಗೊಂಡು ಈಗ ಆಗಿರೋ ಈ ಮದುವೆಗಿಂತ ತುಂಬಾ ಗ್ರ್ಯಾಂಡ್ ಆಗಿ ಮದುವೆ ಆಗೋಣ ಇದು ಮಾತು ಅಂದ್ರೆ ಹಾಗೆ ನನ್ನೊಂದು ರಿಕ್ವೆಸ್ಟ್ ಬಹದ್ದೂರ್ ಮನೆಗೆ ನೀನ್ ಸೊಸೆ ಆಗೇ ಆಗ್ತೀಯ ಅದನ್ನ ಯಾರಿಂದನೂ ತಪ್ಪಿಸಕ್ಕೆ ಸಾಧ್ಯ ಇಲ್ಲ ಅದಾಗಬೇಕು ಅಂದ್ರೆ ನೀ ನನ್ನನ್ನ ನಂಬಬೇಕು ಪೇಷಿಯನ್ಸ್ ಇಂದ ಕಾಯಬೇಕು ಇಷ್ಟ ದಿನ ನಾನು ಏನೇ ಮಾಡಿದ್ರೂ ಅದು ನಮ್ಮ ಪ್ರೀತಿ ಫೌಂಡೇಶನ್ ತರ ಮುಂದಕ್ಕೆ ಅದ್ರ ಮೇಲೆ ಅರಮನೆ ಕಟ್ಟಿ ನಿನ್ನನ್ನು ರಾಣಿ ಮಾಡೋದು ಗ್ಯಾರಂಟಿ ಅದರಲ್ಲಿ ಯಾವ ಡೌಟು ಬೇಡ ಆದರೆ ಅದಕ್ಕೆಲ್ಲ ನಾನು ಪ್ರಿಪೇರ್ ಆಗಬೇಕು ಸ್ವಲ್ಪ ಟೈಮ್ ಬೇಕು ಅಲ್ಲಿವರೆಗೂ ನೀನು ನನಗೋಸ್ಕರ ಕಾಯ್ತಿ ಅಲ್ವಾ ನನ್ನ ಮೇಲೆ ಯಾವ ಡೌಟು ಪಡಲ್ಲ ಅಲ್ವಾ ಐ ಆಮ್ ರಿಯಲಿ ಸಾರಿ ಸಾಮ್ರಾಟ್ ಐ ಲವ್ ಯು ಲೋ 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 ಏನು ಮಾಡ್ತಿದ್ಯಾ ಯಾರಾದರೂ ನೋಡಿದ್ರೆ ಕಷ್ಟ ನೀನು ತುಂಬ ಹೊತ್ತಿಲ್ಲಿರೋದು ಒಳ್ಳೇದಲ್ಲ ನೀನು ಆದಷ್ಟು ಬೇಗ ಗೆಸ್ಟ್ ಹೌಸ್ಗೆ ಹೋಗಿ ಸೆಟ್ಲ್ ಆಗ್ಬಿಡು ನಾನು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಡೈರೆಕ್ಟ್ ಅಲ್ಲೇ ಬರ್ತೀನಿ ಪ್ರಾಮಿಸ್ ಡಬಲ್ ಪ್ರಾಮಿಸ್ ಕೃತಿ ಯಾಕಮ್ಮ ಹೀಗೆ ಮಾಡಿದೆ ಒಂದು ಕ್ಷಣ ಈ ಮನೆ ಬಗ್ಗೆ ಮನೆಯವ್ರ ಗೌರವದ ಬಗ್ಗೆ ಯೋಚಿಸ್ಬೇಕಾಗಿತ್ತಲ್ವಾ ವರ್ಣಿಕಾ ನಮ್ಗೆಲ್ಲ ಎಷ್ಟು ಅವಮಾನ ಮಾಡಿದಾಳೆ ಅಂತ ನಿನಗೆ ಚೆನ್ನಾಗಿ ಗೊತ್ತು ಗೊತ್ತಿದ್ರು ಅವಳನ್ನ ಹುಡುಕೊಂಡು ಪೊಲೀಸ್ ಸ್ಟೇಷನ್ ಹೋಗಿದೀಯ ಹೀಗ್ ಮಾಡಕ್ ಮುಂಚೆ ಒಂದ್ಸತಿ ನಾನು ಯೋಚನೆ ಮಾಡ್ಬೇಕಾಗಿತ್ತಲ್ವಾ ನೀನ್ ಮಾಡಿದ ತಪ್ಪು ತಾನೆ ಕೃತಿ ನಿನ್ನಿಂದ ನಾವು ಇದನ್ನ ನಿರೀಕ್ಷೆ ಮಾಡಿರಲಿಲ್ಲ ಕಣಮ್ಮ ಅಲ್ಲ ಈ ವಿಷಯ ಸ್ವಲ್ಪ ಮುಂಚೆನ ನಮ್ಗೆ ಹೇಳ್ಬೇಕಾಗಿತ್ತಲ್ವಾ ಅಕ್ಕನ ಹುಡುಕೋದಕ್ಕೆ ಸಹಾಯ ಮಾಡಿ ಸಹಕಾರ ಕೂಡ ಕೇಳ್ಬೋದಾಗಿತ್ತಲ್ವಾ ಅದ್ರ ಬದಲು ನಿನಗೆ ನೀನ್ ಹೇಗೆ ನಿರ್ಧಾರ ತಗೊಂಡಿದ್ದು ನನಗೆ ಸ್ವಲ್ಪ ಇಷ್ಟ ಆಗ್ಲಿಲ್ಲಮ್ಮ ಹೌದು ಕೃತಿ ನೀನು ಈ ವಿಷಯದಲ್ಲಿ ಸುಳ್ಳು ಹೇಳಬಾರ್ದಾಗಿತ್ತು ಈಗಲಾದ್ರೂ ಗೊತ್ತಾಯ್ತಾ ಮಾವ ಇವಳು ಎಂತೋಳು ಅಂತ ಇವಳು ಈ ಮನೇಲಿರೋದಕ್ಕೆ ಯಾವುದೇ ರೀತಿಲೂ ಲಾಯ್ಕ್ ಇಲ್ಲ ಇವಳ ಈಗಲೇ ಈ ಕ್ಷಣನ ಈ ಮನೆಯಿಂದ ಆಚೆ ಹಾಕಬೇಕು ಅದು ಅಲ್ಲದೆ ಇವಳು ಇವಳ ಅಕ್ಕನ ಹುಡ್ಕೊಂಡು ಹೋಗಿ ಇವ್ರ ಮನೆಯವ್ರ ಜೊತೆ ಯಾವುದೇ ರೀತಿ ಕನೆಕ್ಷನ್ ಇಟ್ಕೊಬಾರ್ದು ಅನ್ನೋ ಕಂಡೀಷನ್ನ ಮೀರಿದಾಳೆ ಸರಿಯಾಗಿ ಹೇಳ್ದೆ ಅಮ್ಮ ಇವಳು ಮತ್ತೆ ಇವಳ ಫ್ಯಾಮಿಲಿಯಿಂದ ನಾವು ಅನುಭವಿಸಿದ ನೋವು ಅವಮಾನ ಎಂಥದ್ದು ಅಂತ ನಮಗ್ ಮಾತ್ರ ಗೊತ್ತು ಆದ್ರೂ ಅದನ್ನ ಸಹಿಸ್ಕೊಂಡು ಹೇಗೋ ಇದ್ವಿ ಆದ್ರೆ ನಿನ್ನೆ ಇವಳು ಪೊಲೀಸ್ ಸ್ಟೇಷನ್ ಹೋಗಿ ಎಲ್ಲ ಲಿಮಿಟ್ನು ಕ್ರಾಸ್ ಮಾಡಿದ್ಲು ಯಾವುದೇ ಕಾರಣಕ್ಕೂ ಇನ್ನು ಒಂದ್ ಸೆಕೆಂಡ್ ಇಳಿಯಲ್ಲಿ ಇರಬಾರ್ದು ಬಾನನ್ ಜೊತೆ ಹಲೋ ನಾನು ಕೋಲ್ಕತ್ತಾ ಇದ್ದಾಗ ಈ ತರ ಒಂದಿನೂ ಆಗಿರ್ಲಿಲ್ವಲ್ಲ ಬೆಂಗಳೂರಲ್ಲಿ ಬಂದ್ಮೇಲೆ ಹೀಗಾಗ್ತಿದೆ ಅಂದ್ರೆ ವಾಸ್ತುದೋಷನಾ ಅದೇನಾದ್ರೂ ಆಗ್ಲಿ ಇನ್ಮೇಲೆ ನೀನು ಹುಷಾರಾಗಿರ್ಬೇಕು ಜಾನು ನಿನ್ ಮೂಡ್ ಚೇಂಜ್ ಮಾಡೋ ಸಿಚುಯೇಷನ್ಸ್ ಏನಾದ್ರು ಬಂದ್ರೆ ಅಲ್ಲಿಂದ ಹೋಗ್ಬಾರ್ದು ಅಲ್ಲೇ ಇದ್ದು ಏನಾಗ್ತಿದೆ ಅಂತ ತಿಳ್ಕೊಳ್ಳಬೇಕು ಹಲೋ ಆಂಟಿ ಭೂಮಿ ಎಲ್ಲಿದ್ಯಮ್ಮ ಏನ್ ಮಾಡ್ತಾ ಇದೀಯಾ ನಾನು ಕ್ಯಾಂಟೀನ್ ಅಲ್ಲಿ ಇದ್ದೀನಿ ಆಂಟಿ ಟೆಸ್ಟ್ ವಿಷಯ ಹೇಳಮ್ಮ ಆ ಪಾಪಿಗೆ ಏನಾದ್ರೂ ಗೊತ್ತಾಯ್ತಾ ದೇವ್ ದೊಡ್ಡವನು ಕಾಪಾಡ್ಬಿಟ್ಟ
ನನಗೆ ಗೊತ್ತಿತ್ತಮ್ಮ, ಆ ದೇವರು ನಮ್ದವ್ರ ಕೈ ಯಾವತ್ತೂ ಬಿಡಲ್ಲ ಅಂತ. ನಿನ್ನ ಮಗು ಅದೃಷ್ಟ ತುಂಬ ಚೆನ್ನಾಗಿದೆ. ಊಟ ಮಾಡಮ್ಮ, ಖಾಲಿ ಹೋಟೆಲೆಲ್ಲ ಇರಬೇಡ. ಪ್ಲೀಸ್, ತಿನ್ನೋ ಆಸೆ ನನಗೂ ಇದೆ, ಹಸಿವು ಕೂಡ ಇದೆ. ಆದರೆ ಯಾಕೋ ಆಗ್ತಿಲ್ಲ ಆಂಟಿ. ದೃಷ್ಟಿ ಅಕ್ಕನಿಗೆ ಮತ್ತೆ ಅವಮಾನ ಆಗೋ ಥರ ಮಾತಾಡ್ಬಿಟ್ಟೆ ಆಂಟಿ. ಅವಳು ಏನು ಪಾಪ ಮಾಡಿದಾಳೆ, ಪದೇ ಪದೇ ನನ್ನ ಕೈಲಿ ಯಾಕೆ ಬೈಸ್ಕೊತಿದ್ದಾಳೆ. ಅವಳು ಕಣ್ಣೀರು ನೋಡಿ ನನಗೆ ಎಷ್ಟು ಸಂಕಟ ಆಗ್ತಿದೆ ನನಗೆ ಗೊತ್ತು. ಊಟ ಮಾಡಕ್ ಆಗ್ತಿಲ್ಲ ಆಂಟಿ. ಹಾಗೆಲ್ಲ ಹೇಳಿದ್ರೆ ಹೇಗಮ್ಮ? ನಾನು ಹೇಳಿಲ್ವಾ ನಿಮ್ಮ ಅಕ್ಕ ಬುದ್ಧಿವಂತೆ, ಎಲ್ಲ ಅರ್ಥ ಮಾಡ್ಕೋತಾಳೆ ಅಂತ. ಇರಬಹುದು, ಆದ್ರೂ ಹೆಸರು ಜಾನ್ವಿ ಅಂತ. ಈಗ ನಿಮ್ಮ ಹತ್ರ ಮಾತಾಡಿದ್ದು ನಿಮ್ಮ ಮಗ್ಳ? ಹಾ, ಮಗಳ ಹಾಗೆ. ಓ, ಹಾಗಿದ್ರೆ ಡೋಂಟ್ ವರಿ, ನಿಮ್ಮ ಮಗಳು ಊಟ ಮಾಡ್ತಾರೆ. ಓಕೆ, ಬಾಯ್. ಏನು ಹೇಳ್ತಿದ್ದೀರಾ ನನಗೇನು ಅರ್ಥ ಆಗ್ತಿಲ್ಲ. ದೊಡ್ಡು ಇನ್ನೋಸೆಂಟ್ ತರ ನಾಟಕ ಮಾಡ್ತಾ ಇದೀಯಾ. ನೀವು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ರೋ ನನಗೆ ಗೊತ್ತಾಗ್ತಿಲ್ಲ. ನನ್ನ ಬಗ್ಗೆ ವಿಚಾರಿಸಕ್ಕೆ ಜನಗಳನ್ನ ಬಿಟ್ಟಿದ್ಯಾ? ನಿಮ್ಮ ಬಗ್ಗೆ ನನಗೆ ಚೆನ್ನಾಗೆ ಗೊತ್ತಿರಬೇಕಾದ್ರೆ ನಾನು ಯಾಕೆ ಜನಗಳನ್ನ ಬಿಟ್ಟು ವಿಚಾರಿಸ್ಲಿ? ಏಯ್, ಸುಳ್ಳು ಹೇಳಿದ್ರೆ ಕೊಂದ ಹಾಕ್ಬಿಡ್ತೀನಿ. ಅಲ್ಲಿವರೆಗೂ ನಾನೇನು ಕಡಲೆಪುರಿ ತಿಂತ ಕೂತಿರ್ತೀನ? ನಾನು ಹೇಳ್ತಾ ಇರೋದು ಸತ್ಯನೇ. ನಂಬದಿದ್ರೆ ನಂಬಿ, ಇಲ್ಲಾಂದ್ರೆ ಬಿಡಿ. ನೀನ್ ಕಳ್ಸಿಲ್ಲ ಅಂದ್ರೆ ಇನ್ ಯಾರೇ ಕಳ್ಸಿರ್ತಾರೆ? ನಾನೇ. ನಿಮ್ ಬಗ್ಗೆ ತಿಳ್ಕೊಳಕ್ಕೆ ನಾನೇ ಕಳ್ಸಿದ್ದು. ಓ, ನೀನಾ? ಹಾಗಿದ್ರೆ ನನಗೇನು ಸಮಸ್ಯೆ ಇಲ್ಲ. ನನ್ನ ಬಗ್ಗೆ ಬೇರೆಯವ್ರ ಹತ್ರ ಯಾಕೆ ವಿಚಾರಿಸಕ್ ಹೋದೆ? ನನ್ನನ್ನೇ ಕೇಳ್ಬೋದಿತ್ತಲ್ವಾ, ನಾನೇ ಎಲ್ಲ ಹೇಳ್ತಿದ್ದೆ. ಇಷ್ಟಿನ ನೀನನ್ನ ಅರ್ಥ ಮಾಡ್ಕೊಂಡಿರೋದು? ನಿಮ್ಮನ್ ಕೇಳಿದ್ರೆ ಸಂಪೂರ್ಣ ಮಾಹಿತಿ ಸಿಗ್ತಿರ್ಲಿಲ್ವೇನೋ, ಅದಕ್ಕೆ ಬೇರೆ ಕಡೆ ವಿಚಾರಿಸ್ದೆ. ನನ್ಗೆ ಇವಾಗ ಅರ್ಥ ಆಗ್ತಿದೆ, ನಿನ್ ಯೂಲ್ ಮಾತು ಕೇಳಿ ನನ್ ಬಗ್ಗೆ ವಿಚಾರಿಸಕ್ ಹೋದೆ ಅಲ್ವಾ. ಯೂಳನ್ ನಂಬಿ ನೀನ್ ಆ ರೀತಿ ಮಾಡ್ದೆ ಅಲ್ವಾ? ನಾನ್ ಯಾವಾಗ ಹಾಗೆ ಹೇಳ್ದೆ? ನಾನು ಹೂವಿನ ನಂಬೋದಿಲ್ಲ, ನಾನಿನ್ನು ನಿಮ್ಮನ್ನೇ ಕಂಪ್ಲೀಟ್ ಆಗಿ ನಂಬ್ತೀನಿ. ನಾನ್ ನಿಮ್ಮನ್ ನಂಬ್ತೀನಿ ಅನ್ ಮಾತ್ರಕ್ಕೆ ನಿಮ್ ಬಗ್ಗೆ ಎಲ್ಲೂ ವಿಚಾರಿಸ್ಬಾರ್ದು ಅಂತ ಏನೂ ಇಲ್ವಲ್ಲ, ನಮ್ ಎಚ್ಚರಿಕೆಲಿ ನಾವ್ ಇರ್ಬೇಕಪ್ಪ. ಎಚ್ಚರಿಕೆ ಅಂದ್ರೆ ಏನೋ ಸಮಸ್ಯೆ ಆಗುತ್ತೆ ಅಂತನಾ? ಸಮಸ್ಯೆ ಆಗುತ್ತೆ ಅಂತ ನಾನ್ ಹೇಳಿಲ್ವಲ್ಲ. ನಿನ್ ಹೇಳ್ತಾರ ನನ್ಗೆ ಅರ್ಥ ಆಗ್ತಿಲ್ಲ, ಏನ್ ಹೇಳಕ್ ಹೊರಟಿದ್ಯಾ? ಸತ್ಯ. ಸತ್ಯನಾ? ವೆರಿ ನೈಸ್. ಇದರಿಂದ ಏನ್ ಸಾಧನೆ ಮಾಡಕ್ ಹೊರಟಿದ್ಯಾ? ಅಂತ ಸಾಧನೆ ಏನು ಮಾಡಿಲ್ಲ. ನೀನು ನಮ್ಮ ಅಕ್ಕ ಅಲ್ಲ ಅಂತ ಗೊತ್ತಾಯ್ತು ನನ್ಗೆ. ನೀನು ನನಗೆ ಯಾವಳು ಅಲ್ಲ, ನಿನ್ನ ಉದ್ದೇಶಕ್ಕೆ ನನ್ನನ್ನ ಬಳಸ್ಕೊಳ್ತಾ ಇದೀಯ ಅಂತ ಗೊತ್ತಾಯ್ತು ನನಗೆ. ಇಲ್ಲಿರೋ ಎಲ್ಲ ವಸ್ತುಗಳನ್ನು ನಾನು ಮುಟ್ಬಿಟ್ಟಿವ್ನಿ, ನಿಮ್ಗೆ ಮೈಲ್ಗೆ ಆಗತ್ತೆ, ಹೊಂಟೋಗಿ.
ಕಡೆಯಿಂದ ನೀ ನಮ್ಮ ದೇವಸ್ಥಾನಕ್ಕೆ ಬಂದಾಗ ನಮ್ಮ ಟ್ರಸ್ಟಿ ನಿನ್ನನ್ನು ನೂಕಿದ್ರು ದಬ್ಬಿಟ್ರು ನೀ ತಂದ ಹಾಲೆಲ್ಲ ಚೆಲ್ಬಿಟ್ರು ಇದನ್ನೆಲ್ಲ ನೋಡಿಕೊಂಡು ನಾನು ನಿಸ್ಸಹಾಯಕನಾಗಿ ನಿಂತ್ಕೊಂಡ್ಬಿಟ್ಟಿದ್ದೆ ಏನೂ ಮಾಡೋಕ್ಕಾಗದೆ ಹೋದೆ ಆಗಲೇ ನಾನು ಮೇಲ್ಗೆ ಆಗೋದೆ ಕಣ್ಣಮ್ಮ ನಿನ್ನ ಸಿರಿಕಂಠದಿಂದ ಗಾನ ಸರಸ್ವತಿ ಹರಿದು ಬಂದಾಗ ಸ್ವತಃ ದೇವಿಯ ಮೈ ಮೇಲಿದ್ದ ಉತ್ತರಿಯ ಹಾರಿ ಬಂದು ನಿನ್ನ ಮೈ ಮೇಲೆ ಬಿತ್ತಲಮ್ಮ ಆಗಲೇ ನಮ್ಮ ಮನಸ್ಸಿನಲ್ಲಿದ್ದ ಮೈಲ್ಗೆ ತೊಲಗೋಯ್ತು ಮಗಳೇ ನಿನ್ನ ಒಳಗಡೆ ಬಿಡದೆ ಹೋದ್ರು ಸಾಕ್ಷಾತ್ ಅಮ್ಮನವರೇ ಅವ್ರ ಮೈ ಮೇಲಿದ್ದ ಉತ್ತರಿಯನ್ನ ನಿನಗೆ ಸತ್ಕಾರ ರೂಪವಾಗಿ ಹೊದಿಸಿ ಆದರಿಸಿದಾಗ್ಲೂ ನಾವು ನಿನ್ನನ್ನು ನೋಡಿಕೊಂಡು ಏನೂ ಮಾಡೋಕ್ಕಾಗದೆ ಇದ್ಬಿಟ್ವಿ ಆಗ್ಲೂ ನಾವು ಮೈಲ್ಗೆ ಆಗೋದ್ವಿ ತಾಯಿ ನಿನ್ನ ಸತ್ಕರಿಸದೆ ಆದರಿಸದೆ ಹಾಗೆ ಕಳಿಸ್ಬಿಟ್ವಿ ಆಗ್ಲೂ ನಾವು ಮೈಲ್ಗೆ ಆಗೋದ್ವಿ ತಾಯಿ ಹೌದು ಮಗಳೇ ಆ ಮೈಲ್ಗೇನೆ ಹೋಗ್ಲಾಡಿಸ್ಬೇಕು ಅಂತಲೇ ನಾವೇ ನಿಮ್ಮ ಮನೆವರೆಗೂ ಹುಡುಕೊಂಡು ಬಂದು ಬಿಟ್ಟು ನಿನ್ನನ್ನೊಂದ್ಸಾರಿ ಸ್ಪರ್ಶ ಮಾಡಿ ನಮ್ಮ ಪಾಪನೆಲ್ಲ ಕಳ್ಕೋಬೇಕು ಅಂತ ನಿನ್ನನ್ನು ಹುಡುಕೊಂಡು ಬಂದ್ವಿ ನಾವು ಇದ್ನಂಗೆ ತಿನ್ಸನೆ ಚೆನ್ನಾಗಿರು ತಾಯಿ ಈ ಮಗು ಕಂಠದಲ್ಲಿ ಗಾನ ಸರಸ್ವತಿಯೇ ನೆಲೆಸಿದಾಳೆ ನಿನ್ನ ಈ ಕಂಠ ಆ ಶ್ರೀಕಂಠನ ಕೊಡುಗೆ ತಾಯಿ ಈ ಕಂಠನ ಜೋಪಾನವಾಗಿ ಕಾಪಾಡು ತಾಯಿ ನಿನಗೆ ದೇವರ ಅನುಗ್ರಹ ಆಗಿದೆ ಇವತ್ತಿನಿಂದ ನಿನ್ನ ಸಂಗೀತ ನಿರರ್ಗಳವಾಗಿ ಹೊಂತಾ ಇರಲಿ ಅದನ್ನ ತಡೆಯಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಯಾರಿಂದಲೂ ಸಾಧ್ಯ ಇಲ್ಲ ರೇಣುಕೆಯಲ್ಲಿ ಇಂದುಮತಿ ರೇಣುಕೆಯಲ್ಲಿ ಇಂದುಮತಿ ಮೊದಲು ಎದ್ದು ಮುಖ ತೊಳ್ಕೊಂಡ್ ಬಾ ರೇಣುಕೆ ಕಾಣ್ತಿಲ್ಲ ಅಯ್ಯೋ ಈಗ ಏನಾಗೈತೆ ಅಂತ ನೀನ್ ಹಿಂಗ್ ಅಳ್ತಾ ಕೂತಿದೀಯ ನಮ್ಮೆಲ್ಲ ಮುಂಗೆ ಏನೂ ಆಗಿರಕ್ಕಿಲ್ಲ ನೀನ್ ಅಳ್ಬೇಡ ಸುಮ್ಕಿರು ಹೇ
ಸುಮ್ಮನೆ ಬಿಟ್ರೆ ನನ್ನ ಶಕ್ತಿಗೆ ಅವಮಾನ. ನನಗೆ ಯಾರ ಮನೆ ನೋಡ್ತಾ ಇದ್ರೆ ವೈಕಟಕ್ಕೂ ಮುಂಚಿನ ತರ ಅಲಂಕಾರ ಕಾಣಿಸ್ತಾ ಇದೆಯಲ್ಲಪ್ಪ ನನಗೆ. ಅಯ್ಯೋ ಅಯ್ಯೋ ರೇಣುಕಮ್ಮ, ರೇಣುಕೆ ಎಲ್ಲಿದೆಯ ತಾಯಿ? ಅಯ್ಯೋ ಅಮ್ಮ ಎಲ್ಲೇ, ನನ್ನಮ್ಮ ಎಲ್ಲೋಗ್ಬಿಟ್ಟಿಯ ನೀನು? ಆಗ್ತಾ ಇಲ್ಲ, ನನ್ನ ಕೈಯಲ್ಲಿ ಹೊಟ್ಟೆ ಉರಿತಾರೆ. ಮಂಜಮ್ಮ, ಕೊನೆಗೂ ನೀನು ಅನ್ಕೊಂಡಿದ್ನ ಸಾಧಿಸಿ ಬಿಟ್ಟೆ ಅಲ್ಲ. ಸಬಾಷ್. ನೀ ಬಂಗಳ ದೇವಿ ಬಳೆ ಬಳೆ ಅದನ್ನು ಮರಿಬೇಡಿ. ಈ ಸಲ ಇನ್ನೂ ಸ್ವಲ್ಪ ಚೆನ್ನಾಗಿರೋದು ಬೇಕು. ಮಂಜಮ್ಮ, ಇಂಥ ಗಲ್ಬೆ ಮತ್ತೇನು ಬಳೆ ಮರಿಯಲ್ಲ ಅಲ್ವಾ ನೀನು? ರೇಣುಕೆ ರೇಣುಕೆ ಎಲ್ಲಿದ್ಯಮ್ಮ ರೇಣುಕೆ? ಅಯ್ಯೋ, ಜಗತ್ತು ತಳ್ತಾ ಇದೆ ಅಂತ ನಾನು ನನ್ನ ಸುಖನ ಕಡಿಮೆ ಮಾಡ್ಕೊಳಕ್ಕಾಗತ್ತ ರಾಣಿ ಸ್ವರ್ಣಲತ್ತ? ಪಾಪ ನಮ್ ರೇಣುಕಮ್ಮ ಅಂತ ಕಾಡ್ಗೆ ಹೋಗ್ಬಿಟ್ಲು. ಅವಳು ಹಣಾನು ನಮಗ್ ಸಿಗುತ್ತೋ ಇಲ್ವೋ ಅದೋ ಗೊತ್ತಿಲ್ವೇ. ಅಯ್ಯೋ ಸಿಂಹ ಚಿರತೆ, ಅದ್ರ ಜೊತೆಗೆ ನಮ್ಮ ರೇಣುಕಮ್ಮನ ಅಸ್ಥಿ ಪಂಜರವೇ ನಮಗ್ ಗಟ್ಟಿ. ಅದು ಯಾವಾಗ ಆಗುತ್ತೋ ಎಷ್ಟೊತ್ತಕ್ ಸಿಗುತ್ತೋ ಅದೂ ಗೊತ್ತಿಲ್ಲ. ಅಯ್ಯೋ ರೇಣುಕಮ್ಮ ಪಾಪ ಕಣಮ್ಮ ನೀನು ಪಾಪ. ಅಯ್ಯೋ ಪಾಪ. ಮಂಜಮ್ಮ, ನಮಗ್ ಬಹಳ ಖುಷಿಯಾದಾಗ ನಾಲ್ಕು ಜನ ಮುಂದೆ ಬೇಸರದಿಂದಿರೋ ಹಾಗೆ ನಾಟಕ ಮಾಡೋದು ಎಷ್ಟು ಕಷ್ಟ ಅಂತ ನನಗೆ ಈಗ ಅರ್ಥ ಆಗ್ತಿದೆ. 8 ವರ್ಷದ ಕುದಿ ಇದು ಒಳಗೆ ಇತ್ತು, ಆದ್ರೆ ಈಗ ನನಗ್ ನಗ್ಬೇಕು ಅನ್ನಿಸ್ತಿದೆ. ಅಕ್ಕ, ನನಗೂ ಹಾಗೆ ಅನ್ನಿಸ್ತಾ ಇದೆ, ಆದ್ರೆ ಇದು ಸಮಯ ಅಲ್ಲ. ಅಯ್ಯೋ, ನಮ್ಮ ಸಮಯ ಬಂದಾಯ್ತು ರಾಣಿ ಸ್ವರ್ಣಲತಾ. ಇನ್ನು ಸ್ವಲ್ಪ ದಿನ ಅಷ್ಟೇ, ಇಂದು ಮತ್ತಿನೂ ಕಾಡ್ಗೋಗ್ತಾಳೆ, ಆಗ ಇವೆಲ್ಲವೂ ಒಟ್ಟಿಗೆ ಸೇರಿಸಿ ಸಂಭ್ರಮಿಸೋಣ. ಅಲ್ಲಿವರೆಗೂ ಸ್ವಲ್ಪ ಅದು ಮಿಟ್ಕೊಳ್ಳಿ. ನಮ್ಮೆಲ್ಲರೂ ನೋವನ್ನು ದೂರ ಮಾಡಿದ್ದು ನೀನು. ನೀನು ರಾಕ, ತಲೆ ಮೇಲೆ ಬಂದಿದ್ದು ಎಲೆ ಮೇಲೆ ಹೋಯ್ತು ಅನ್ನೋ ಹಾಗೆ ನೀನು ನಮ್ಮ ಮನಸ್ಸೆಲ್ಲ ಕದ್ದುಬಿಟ್ಟೆ. ಒಳ್ಳೆ ಕೆಲಸ ಮಾಡಿದೆ. ಇಲ್ಲದೆ ಇದ್ದಿದ್ರೆ ಇನ್ನೂ ಏನೇನಾಗ್ತಾ ಇತ್ತೋ ಏನೋ ನಮಗೂ ಗೊತ್ತಿಲ್ಲ. ಅದು ಹೆಮ್ಮೆ ಅನ್ಸುತ್ತಪ್ಪ, ನಿನ್ನ ಬಗ್ಗೆ ತುಂಬಾ ಹೆಮ್ಮೆ ಅನ್ಸುತ್ತೆ. ಎಷ್ಟು ಕೊಂಡಾಡಿದ್ರು ಕಡಿಮೆ, ಉತ್ಸವ ಮೂರ್ತಿ ತರ ತಲೆ ಮೇಲೆ ಎತ್ಕೊಂಡು ತಿರುಗಿದ್ರು ಅದೂ ಕಡಿಮೆ. ಮಾವ, ಅಷ್ಟೆಲ್ಲ ದೊಡ್ಡ ಮಾತು ಯಾಕೆ ಆಡ್ತೀರಾ? ನಾನೇನ್ ತಪ್ಪು ಮಾತಾಡ್ತಾ ಇಲ್ಲಮ್ಮ, ನೀನು ಮಾಡಿರೋ ಕೆಲಸ ಅಂತ. ನನ್ನ ಮನೆ ಮಾನ ಮರ್ಯಾದೆ ಉಳಿಸಿದೀಯ, ಅದು ಅದು ದೊಡ್ಡ ಕೆಲಸ ಅಲ್ಲ. ರಾಗ ಈ ಮನೆಗೆ ಅರ್ಹಳಲ್ಲ, ತಕ್ಕನ ಸೊಸೆ ಅಲ್ವೇ ಅಲ್ಲ ಅಂತ ಇದ್ರಿ, ಈಗೇನು ಹೇಳ್ತೀರಾ? ಇಷ್ಟೊತ್ತು ಹೇಳದ್ನೆಲ್ಲ ಕೇಳಿಸ್ಕೊಳ್ಳಿಲ್ವ? ಆದರೂ ಇನ್ನೊಂದು ಮಾತು ಹೇಳಬೇಕು ಅನ್ನಿಸ್ತಾ ಇದ್ದೆ. ಏನದು? ರಾಗನ ಬಿಟ್ಟು ಬೇರೆ ಯಾರಿಗೂ ಈ ಮನೆ ಸೊಸೆ ಆಗೋದಕ್ಕೆ ಅರ್ಹತೆನೂ ಇಲ್ಲ, ಅಕ್ಷಮತೆನೂ ಇಲ್ಲ. ನೀವೇ ಮಾತಾಡ್ತಿರೋದು ಹೇಳ್ಬಾರ್ದ? ನಿಮ್ ಬಾಯಲ್ಲಿ ಇಂಥ ಮಾತು ಬರುತ್ತೆ ಅಂತ ನಾನು ನಿರೀಕ್ಷಣೆ ಮಾಡಿರಲಿಲ್ಲ. ಈಗ ಬಂದಾಯ್ತಲ್ಲ, ನಿರಂತರವಾಗಿ ಸಂತೋಷವಾಗಿ. ನೀವೇನು ಸಂತೋಷ ಪಡಲ್ಲ, ಎಲ್ಲ ನಾವೇ ಸಂತೋಷ ಪಡ್ತೀವಿ ಅನ್ನೋ ಹಾಗೆ ಮಾತಾಡ್ತಿದ್ದೀರಾ? ಮಾವ, ಅತ್ತೆ, ನೀವಿಬ್ರು ಖುಷಿ ಖುಷಿಯಾಗಿ ಮಾತಾಡ್ತಾ ವಿಷಯನ ಹಂಚ್ಕೋತಾ ಇರಿ, ನಾನು ರಾಗ ಮನೆಗೆ ಹೊರಡ್ತೀವಿ. ಏನಮ್ಮ ಹೇಳ್ತಾ ಇದೀಯಾ, ಇದು ರಾಗನ ಮನೆ ಅಲ್ವಾ, ಅವಳಿಲ್ಲೇ ಇರಬೇಕು. ಅದನ್ನ ನೀವು ರಾಗ ಹತ್ರನೇ ಕೇಳಿ,
ನಂದೇನು ಅಭ್ಯಂತರ ಇಲ್ಲ. ಕ್ಷಮಿಸಿ ಮಾವ. ನಾನಿಲ್ಲಿರೋಕ್ಕಾಗಲ್ಲ. ನಮ್ಮ ಮಗಳಿಗೆ ಅನ್ಯಾಯ ಆಗಿದೆ ಶ್ರೀ, ಅನ್ಯಾಯ. ಟಾಲರೆನ್ಸ್ಗೂ ಒಂದು ಲಿಮಿಟೇಷನ್ಸ್ ಇರುತ್ತೆ. ಅಷ್ಟು ದೊಡ್ಡ ಅನ್ಯಾಯ ಆಗಿದೆ ಇವಳಿಗೆ. ಅದಕ್ಕೆ ದಿಯಾ, ನಿನ್ನ ಸೆಲ್ ಫೋನ್ಗೆ ಕಾಲ್ ಮಾಡಿದೆ. ನಾನು ಹೋಗಿ ಅವಳನ್ನ ಕರ್ಕೊಂಡು ಬಂದೆ. ಅವಳು ಫೋನ್ ಮಾಡಿದ್ದು ನನಗೆ ತಾನೇ? ನೀನು ಯಾಕೆ ಹೋಗಿದ್ದೆ ಅಲ್ಲಿಗೆ? ಕಮ್ ಆನ್ ಶ್ರೀ, ನಾನು ಅಲ್ಲಿಗೆ ಹೋಗಿದ್ದಕ್ಕೆ ಇವಳನ್ನ ಕರ್ಕೊಂಡು ಬರೋದಕ್ಕೆ ಸಾಧ್ಯ ಆಗಿದ್ದು. ಮಧ್ಯ ರೋಡಲ್ಲಿ ಬ್ಯಾಗ್ ಹಿಡ್ಕೊಂಡು ಒಬ್ಳೆ ನಿಂತಿದ್ಲು. ನನ್ಗೆ ಅವಳು ನೋಡಿದ ತಕ್ಷಣ ಶಾಕ್ ಆಯ್ತು. ಅಷ್ಟು ಹೊತ್ತಿನಲ್ಲಿ ಯಾರಾದರೂ ಸೊಸೆ ನಮ್ಮ ಮನೆಯಿಂದ ಹೊರಗಾಗ್ತಾರ? ಛಿ, ಥರ್ಡ್ ಕ್ಲಾಸ್ ಜನ ಅವರು. ಯಾ, ಹಾಗಿದ್ರಲ್ಲಿ ಏನಾಯ್ತು ಮಾ? ನೀನ್ ನನಗೆ ಫೋನ್ ಮಾಡಿ ಕರೆಸ್ಕೊಳ್ಳುವಂಥದ್ದು ಏನಾಯ್ತು ಅತ್ತೆ? ದಿಯಾ ಪುಟ ಇಲ್ಲ ನೋಡು. ಪುಟ ಹೀಗೆಲ್ಲ ಅಳ್ಬಾರ್ದು ಕಣೆ. ಏನಾಯ್ತು ಅಂತ ನಮ್ಮ ಹತ್ರ ಹೇಳು. ನೀನ್ ಹೇಳಿದ್ರೆ ತಾನೆ ನಮಗೂ ಗೊತ್ತಾಗೋದು. ನನಗೆ ಹೇಳಕ್ಕೂ ಆಗ್ತಾ ಇಲ್ಲ. ಆಯ್ತು ಪುಟ, ನೀನು ಅಳ್ಬೇಡ. ನೋಡು ನೋಡಿಲಿ, ನಿನಗೆ ಯಾವಾಗ ಹೇಳ್ಕೋಬೇಕು ಅನ್ಸುತ್ತೋ ಆವಾಗ್ಲೇ ಹೇಳ್ಕೊ. ಆದ್ರೆ ನೀನ್ ಇರ್ತಿ, ಅಳ್ಬೇಡ ಆಯ್ತಾ? ಸಮಾಧಾನ ಮಾಡ್ಕೊ. ಬೇಕಂದ್ರೆ ಮೈ ಮೇಲೆ ಖಬರ್ ಇಟ್ಕೊಂಡು ಮಾತಾಡ್ಬೇಕು ಶಶಾಂಕ. ಬಾಯಿಗೆ ಬಂದಂಗಿಲ್ಲ ಮಾತಾಡೋದಲ್ಲ. ದಿಯಾ ಬರ್ಲಿಲ್ಲ, ಆಕೆ ಸಮಾಧಾನ ಮಾಡಿ ನೀವು ಕರ್ಕೊಂಡ್ ಬರ್ಲಿಲ್ಲೇನು? ವೈನಿ, ಇನ್ನೆಲ್ಲಿದ್ದೀಯ? ನಾವೆಲ್ಲರೂ ಸಮಾಧಾನ ಮಾಡಿದ್ರು ಕೇಳಿಸ್ಕೊಳ್ಳದ ಹೋಗ್ಬಿಟ್ಲು. ಏ ರಾಜ್ಕುಮಾರ, ನಮ್ಮ ಸಿಂಡ್ರೆಲ್ಲಾಗ ಯಾಕೋ ಹಂಗೆ ಬೈದಿ? ಹಾಂ, ಆಕೆ ಎಷ್ಟು ಮನಸ್ಸಿಗೆ ಹಚ್ಕೊಂಡಾಳು ಗೊತ್ತದ? ಅದರ ದಾದ ಕೂಡ ದಾದನ ಮಾತು ಬೇರೆ ಆಗ್ತದೋ?